ನಿಮ್ಮನೆಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಕರೆದಂತಹ ಹುದ್ದೆಯ ಒಂದು ನೋಟಿಫಿಕೇಶನ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದಾವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಇದರಿರುವಂಥ ಒಟ್ಟು ಹುದ್ದೆಗಳು 150 ಇದ್ದಾವೆ. ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 48 ಹುದ್ದೆಗಳು, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಲ್ಲಿ 25 ಹುದ್ದೆಗಳು, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 7 ಹುದ್ದೆಗಳು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ 19 ಹುದ್ದೆಗಳು, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ 5 ಹುದ್ದೆಗಳು, ಕಂಪ್ಯೂಟರ್ ಇಂಜಿನಿಯರಿಂಗ್ ಅಲ್ಲಿ 11 ಹುದ್ದೆಗಳು, ಫುಡ್ ಟೆಕ್ನಾಲಜಿಯಲ್ಲಿ 14 ಹುದ್ದೆಗಳು, ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ 16 ಹುದ್ದೆಗಳು, ಬಯೋಟೆಕ್ನಾಲಜಿಯಲ್ಲಿ 1 ಹುದ್ದೆ, ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ 1, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ 3. ಒಟ್ಟು 150 ಹುದ್ದೆಗಳನ್ನು ಇಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಯುವಾರಲ್ಲಿ 53 ಹುದ್ದೆಗಳು, ಒಬಿಸಿಯಲ್ಲಿ 47 ಹುದ್ದೆಗಳು, ಎಸ್ಸಿಯಲ್ಲಿ 21 ಹುದ್ದೆಗಳು, ಎಸ್ಟಿಯಲ್ಲಿ 12 ಹುದ್ದೆಗಳು, ಇಡಬ್ಲ್ಯೂಎಸ್ ಅಲ್ಲಿ 17 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕ್ಯಾಂಡಿಡೇಟ್ಸ್ಗೆ 30 ವರ್ಷ ಇಲ್ಲಿ ಕೇಳಲಾಗಿದೆ. ಸೊ 31 ಮಾರ್ಚ್ 2020 ನೋಡ್ಕೊಂಡ್ಬಿಟ್ಟು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಅಪ್ಪರ್ ಏಜ್ ಲಿಮಿಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಅರ್ಹ ಅಭ್ಯರ್ಥಿಗಳು BIS ವೆಬ್ಸೈಟ್ www.bis.government.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಭರಿಸಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗುವಂಥ ದಿನಾಂಕ 2/3/2020, ಕೊನೆಯ ದಿನಾಂಕ 31/3/2020. ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸನ್ನ ಸೊ ಭರಿಸ್ಲಿಕ್ಕೆ 2/3/2020 31/3/2020 ಕಾಲಾವಕಾಶ ನೀಡಲಾಗಿದೆ. ಸೊ ಇದು ಅಪ್ಲಿಕೇಶನ್ ಫೀಸು 100 ರುಪೀಸ್ ಇರುತ್ತೆ. ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಫೀಸು ಇರುವುದಿಲ್ಲ. ಅಭ್ಯರ್ಥಿಗಳಿಗೆ ಒಂದು ಸರ್ವಿಸ್ ಬಾಂಡ್ ಅನ್ನು ಮಾಡ್ಕೊತಾರೆ ಸ್ನೇಹಿತರೆ. ಪ್ರೊಬೇಷನರಿ ಪಿರಿಯಡ್ 2 ವರ್ಷ, ಒಂದು ಪ್ರೊಬೇಷನರಿ ಪಿರಿಯಡ್ ಇರುತ್ತೆ. ಸೊ ಇಲ್ಲಿ ಜಾಯ್ನ್ ಆದರೆ ಏನೇನು ಬೆನಿಫಿಟ್ಸ್ ಅಂದರೆ ಲೀವ್ ಇರುತ್ತೆ, ಎಲ್ ಟಿ ಸಿ ಇರುತ್ತೆ, ಮೆಡಿಕಲ್ ಬೆನಿಫಿಟ್ಸ್ಗಳನ್ನು ನೀಡ್ತಾರೆ ಜೊತೆಗೆ. ಸೊ 15 ದಿನಗಳ ಒಂದು ಲೀವ್ಗಳ ಒಂದು ಎನ್ಕ್ಯಾಶ್ಮೆಂಟ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್, ಮೆಟಲರ್ಜಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಸೊ ಕೆಮಿಕಲ್ ಇಂಜಿನಿಯರಿಂಗ್, ಬಯೋ ಟೆಕ್ನಾಲಜಿ, ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್, ಬಯೋಮೆಡಿಕಲ್ಸ್. ಸೊ ಈ ಎಲ್ಲ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನು ಕೇಳಿದ್ದಾರೆ. ಸೊ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ, ಸೊ 60% ಆದರೂ ಮಾಡಿರಬೇಕು. ಎಸ್ ಸಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 50% ಆದರೂ ಡಿಗ್ರಿಯಲ್ಲಿ, ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ ಮಾಡಿರಬೇಕು. ಅದರ ಜೊತೆಯಾಗಿ ಗೇಟ್ ಕೂಡ ಕ್ಲಿಯರ್ ಮಾಡಿರಬಹುದು, ಅಂದರೆ 2018, 2019, 2020 ಗೇಟ್ ಕ್ಲಿಯರ್ ಮಾಡಿಕೊಂಡಿರಬೇಕು. ಅಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಅಭ್ಯರ್ಥಿಗಳ 2018, 2019, 2020 ಪಡೆದಂತಹ ಗೇಟ್ ಸ್ಕೋರ್ನ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಪರ್ಸನಲ್ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಪರ್ಸನಲ್ ಇಂಟರ್ವ್ಯೂಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುವುದು. ಸೊ ಫ್ರೆಂಡ್ಸ್, ಇದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದ ಡಿಟೇಲ್ ಆದ ಮಾಹಿತಿ. ಈ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಸರಿಯಾಗಿ ಓದ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ, ಅಥವಾ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.